ನಮಸ್ಕಾರ ರಾಧಾ ಮೇಡಮ್. ಸರ್ ಸರ್ ಹೇಳಿ ಸರ್. ನಮಸ್ಕಾರ ಎಲ್ಲಾ ವೀಕ್ಷಕರಿಗೂ ಆಮೇಲೆ ಸಹಭಕ್ತಾದಿಗೂ ಶುಭೋದಯ. ಸೊ ಇವತ್ ರಾಜ್ಯಕ್ಕೆ ಮೋದಿ ಬರ್ತಾ ಇದ್ದಾರೆ. ಮೋದಿ, ನರೇಂದ್ರ ಮೋದಿ ಅವರು ಯುವಕರ ಕಣ್ಮಣಿ, ದೇಶದ ಕಣ್ಮಣಿ. ಇವತ್ತಿನ ದಿವಸ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ, ಆಮೇಲೆ ಇಡೀ ಜಗತ್ತಿಗೆ ಒಂಥರ ಗೈಡಿಂಗ್ ಸ್ಪಿರಿಟ್ ಯಾರು ಅಂತಂದ್ರೆ ನಮ್ ಮೋದಿ. ಸೊ ಮೋದಿ ಬರೋ ಕಡೆ ಎಲ್ಲಾ ಕಡೆನೂ ಹವಾ ಇದ್ದೇ ಇರುತ್ತೆ. ಸೊ ಇವಾಗ ನಾವು ಮೋದಿ ಡಬಲ್ ಇಂಜಿನ್ ಸರ್ಕಾರ, ನಾವು ಯಾಕೆ ಮೋದಿ ಬರ್ತಾ ಇದಾರೆ ಅಂತಂದ್ರೆ, ಡಬಲ್ ಇಂಜಿನ್ ಸರ್ಕಾರ ಬಂತು ಅಂತಂದ್ರೆ ಯಾವ ತರ ರಾಜ್ಯ ಪ್ರಗತಿಗೆ ಆಗತ್ತೆ, ಯಾವ ತರ ರಾಜ್ಯ ಡೆವಲಪ್ಮೆಂಟ್ ಆಗತ್ತೆ, ದೇಶ ಡೆವಲಪ್ಮೆಂಟ್ ಆಗತ್ತೆ, ಜನಗಳ ಆಸ್ಪಿರೇಷನ್ಸ್ ಏನಿರುತ್ತೆ, ಜನಗಳ ಭಾವನೆಗಳಿಗೆ ಟಚ್ ಆಗ್ತಾ ಇದಾರೆ. ಇವತ್ತಿನ ದಿವಸ ಮೋದಿ ಎಲ್ಲಾ ಕಡೆಯೂ ರೋಡ್ ಶೋ ಮಾಡ್ತಾ ಇದ್ದಾರೆ, ಆಯ್ತಾ. ನಮ್ ಕರ್ನಾಟಕದ ಒಂದರಲ್ಲೇ ಅಲ್ಲ, ಮೊನ್ನೆ ದಿವಸ ಕೇರಳಕ್ಕೂ ಹೋಗಿದ್ರು, ಕೇರಳಕ್ಕೆ ಹೋಗಿದ್ರು, ಗೋವಾಗ್ ಹೋಗಿದ್ರು, ಅಸ್ಸಾಂಗ್ ಹೋಗಿದ್ರು, ನಾರ್ತ್ ಈಸ್ಟ್ ಕಡೆಗೆ ಹೋಗಿದ್ರು. ನಾರ್ತ್ ಈಸ್ಟ್ ಒಂದ್ ಕಡೆ 70 ವರ್ಷ ನೆನೆಗುದಿಗೆ ಬಿದ್ದಂತ ಒಂದು ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಕಾಂಗ್ರೆಸ್ ಆಡಳಿತದಲ್ಲಿ ಇವತ್ತಿನ ದಿವಸ ಮೋದಿ ಅವರು ರೋಡ್ ಶೋ ಮಾಡುವಾಗ, ಯಾವ ತರ ಅವರಿಗೆ ಅಲ್ಲಿ ಸ್ವಾಗತ ಸಿಕ್ತು, ಜನಗಳ ಭಾವನೆಗೆ ಯಾವ ತರ ಅವರು ಸ್ಪಂದಿಸಿದ್ದಾರೆ ಅನ್ನೋದು ಮುಖ್ಯ ಆಗತ್ತೆ. ಹಂಗೇನೆ ಇವತ್ತಿನ ದಿವಸ, ನಿನ್ನೆ ದಿವಸ, ಮೊನ್ನೆ ದಿವಸ ಕೇರಳ ಅಲ್ಲಿ ಸರ್ ಸರ್ ವಿಜಯ್ ಪ್ರಸಾದ್ ಸರ್, ಲೆಟ್ ಅಸ್ ಕಮ್ ಟು ಕರ್ನಾಟಕ. ಕರ್ನಾಟಕದ ಬಗ್ಗೆ ಮಾತಾಡೋಣ ಸರ್. ಡೆಫಿನೆಟ್ಲಿ ಐ ಡೂ ಬಿಲೀವ್ ಅಂಡ್ ಐ ಡೂ ಅಗ್ರಿ ದಟ್ ಮೋದಿ ಅವ್ರು ಎಲ್ಲಿ ಬರ್ತಾರೋ ಅಲ್ಲಿ ಒಂದು ಮೇನಿಯಾ ಇರುತ್ತೆ. ಮೋದಿ ಅವ್ರಿಗೋಸ್ಕರ ಜನ ಕಾಯ್ತಾ ಇರ್ತಾರೆ. ಅವ್ರಿಗಿರುವಷ್ಟು ಪಾಪ್ಯುಲಾರಿಟಿ ಈ ರಾಷ್ಟ್ರದಲ್ಲಿ ಬೇರೆ ಯಾರಿಗೂ ಇಲ್ಲ. ಆಸ್ ಅ ಪಾಲಿಟಿಷಿಯನ್ ಐ ಡೂ ಅಗ್ರಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈಗ ಅವ್ರು ಬರ್ತಾ ಇರೋದು ಅವ್ರಿಗಿರುವಷ್ಟು ಪಾಪ್ಯುಲಾರಿಟಿ ಕರ್ನಾಟಕದಲ್ಲಿ ನಮ್ಮ ದೇವೇಗೌಡರಿಗೂ ಇದೆ, ಕುಮಾರಣ್ಣನಿಗೂ ಇದೆ. ನಾ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ರಾಷ್ಟ್ರದ ಬಗ್ಗೆ. ಅಶ್ವಿನ್ ಅವ್ರೆ, ನಾನು ರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಡೀ ಭಾರತದಲ್ಲಿ ಹೈಯೆಸ್ಟ್ ಪಾಪ್ಯುಲಾರಿಟಿ ಇರೋದು ನರೇಂದ್ರ ಮೋದಿ ಅವ್ರಿಗೆ. ಅದ್ ನಿಮ್ ಕಷ್ಟ ಆದ್ರೂ ಇಷ್ಟ ಆದ್ರೂ ಯು ಶುಡ್ ಅಕ್ಸೆಪ್ಟ್. ಅದೇ ನನ್ನ ಪ್ರಶ್ನೆಯನ್ನ ಕಟ್ ಮಾಡ್ತಾ ಇದ್ದೀರಾ. ಎಸ್, ದೇರ್ ಈಸ್ ಅ ಪಾಪ್ಯುಲಾರಿಟಿ, ಅದರಲ್ಲಿ ನೋ ಡೌಟ್. ಬಟ್ ಈಗ ಅವ್ರು ಬರ್ತಾ ಇರೋದು ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಮತಬೇಟೆಗೆ, ಮತ ಶಿಕಾರಿಗೆ, ಮತ ಯಾಚನೆಗೆ. ಸೊ ಕರ್ನಾಟಕ ಅಂತ ಬಂದಾಗ ಕರ್ನಾಟಕದ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಕರ್ನಾಟಕ ಅಂತ ಬಂದಾಗ ಮೋದಿ ಅವ್ರ ಮೇಲೆ ಪ್ರೀತಿ ಕರೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕರ್ನಾಟಕದ ಜನರ ಸ್ಥಿತಿಗತಿಗಳು, ಈ ಹಿಂದೆ ಸರ್ಕಾರ ನಡೆಸಿರುವಂತಹ ಪಕ್ಷಗಳ ಆಡಳಿತ ವೈಖರಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ನೀವು ಬರ್ತೀರಾ, ನೀವು ಡಬಲ್ ಇಂಜಿನ್ ಸರ್ಕಾರ ಅಂತೀರಾ, ನೀವು ಬಿಜೆಪಿಗೆ ಮತ ಹಾಕಿ ಅಂತೀರಾ, ಕೇಂದ್ರ ಸರ್ಕಾರ ಮಾಡಿರುವಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತೀರಾ, ಬಟ್ ಲೋಕಲ್ ಇಶ್ಯೂನ ಯಾಕೆ ಅಡ್ರೆಸ್ ಮಾಡಲ್ಲ ಅನ್ನೋದು ಈಗ ಪ್ರತಿಪಕ್ಷಗಳು ಕೇಳ್ತಾ ಇರುವಂತಹ ಪ್ರಶ್ನೆ. ನೀವು ಲೋಕಲ್ಲಿ ನೀವು ಬಂದು ಎಲೆಕ್ಷನ್ ಅಲ್ಲಿ ಮತಯಾಚನೆ ಮಾಡ್ತಾ ಇದ್ದೀರಂದ್ರೆ ಲೋಕಲ್ ಇಶ್ಯೂಸ್ ಅನ್ನ ಯಾಕೆ ಅಡ್ರೆಸ್ ಮಾಡ್ತಾ ಇಲ್ಲ? ದ ಟಾಪ್ ಮೋಸ್ಟ್ ನಂಬರ್ 1-2 ಲೀಡರ್ಸ್ ಅನ್ನೋದು ಪ್ರಶ್ನೆ ಸರ್. ಒಂದು ವಿಷಯ ಕರ್ನಾಟಕದಲ್ಲಿ, ಕರ್ನಾಟಕದ ಜನತೆಗಳು ಬೇರೆ ಬೇರೆ ಸ್ಕೀಮ್ ಅಲ್ಲಿ, ಬೇರೆ ಬೇರೆ ಸ್ಕೀಮ್ಗಳಲ್ಲಿ, ಆಯ್ತಾ, ಅದು ರಾಜ್ಯದಾದ್ರೂ ಆಗಿರ್ಬೋದು, ಕೇಂದ್ರದಾಗಿರ್ಬೋದು, ಎಲ್ಲಾ ಒಟ್ಟು ಸೇರಿ 5.23 ಕೋಟಿ ಜನಗಳು ತಗೊಂಡಿದ್ದಾರೆ. ಅದ್ ಯಾವ್ದಾದ್ರು ಸ್ಕೀಮ್ ಆಗಿರ್ಬೋದು, ಇದಾಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ ಬಗ್ಗೆ ಆಗಿರ್ಬೋದು, ಆಮೇಲೆ ವಿದ್ಯಾನಿಧಿ ಆಗಿರ್ಬೋದು, ಯಾವ್ದೇ ಸ್ಕೀಮ್ ಬರಲಿ, ರಾಜ್ಯದ್ದಾಗ್ಲಿ ಕೇಂದ್ರದ್ದಾಗ್ಲಿ, ಇವತ್ತಿನ ದಿವಸ ಆಮೇಲೆ ರೈತರುಗಳ ಆಗ್ಲಿ, ಇವತ್ತಿನ ದಿವಸ ನಾವು ಎಲ್ಲ ಈವನ್ ವಿಜಯ್ ಪ್ರಸಾದ್ ಸರ್, ಮೈ ಪಾಯಿಂಟ್ ಈಸ್, ದ ಪಾಯಿಂಟ್ ಏನು ಅಂತಂದ್ರೆ ವಿಜಯ್ ಪ್ರಸಾದ್ ಸರ್, ಐ ಡೂ ಅಗ್ರಿ. ಈಗ ನೋಡಿ, ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ಸರ್ವಕಾಲಕ್ಕೂ ಕೂಡ ಅದು ಒಂದು ನಿರಂತರ ಪ್ರಕ್ರಿಯೆ. ಅದು ಕುಡಿಯುವ ನೀರಾಗಿರ್ಬೋದು, ಆಹಾರ ಆಗಿರ್ಬೋದು, ಅಥವಾ ಅದೆಂತರ ರೊಟ್ಟಿ ಕಪಡ ಮಕಾನ್. ಸೊ ಅದು ನಿರಂತರ ಪ್ರಕ್ರಿಯೆ, ಅದಕ್ಕೆ ಯಾವತ್ತೂ ಕೂಡ ಫುಲ್ ಸ್ಟಾಪ್ ಅನ್ನೋದಿಲ್ಲ. ಬಟ್ ಅದರ್ ದೆನ್ ದಟ್, ಲಾಂಗ್ ಟರ್ಮ್ ಪ್ಲಾನ್ಸ್ ಲೈಕ್ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ಪವರ್ ಪ್ಲಾಂಟ್ಸ್ಗಳು, ಈ ಥರ ಮುಂದಿನ ಪೀಳಿಗೆಯೂ ಕೂಡ ಅಥವಾ ತಮ್ಮ ಟರ್ಮ್ ಮುಗಿದು ಮುಂದಿನ ಟರ್ಮ್ ಅವರು ಕೂಡ ಹೊಗಳಬಹುದಾದಂತಹ, ಜ್ಞಾಪಿಸ್ಕೊಳ್ಳಬಹುದಾದಂತಹ ಬಿಗ್ ಪ್ಲಾನ್ಸ್, ಅದ್ರ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಪಾಯಿಂಟ್ ಈಸ್, ಹೇಳಿ ಸರ್. ಇನ್ನೊಂದು ವಿಷಯ ಹೇಳ್ತೇನೆ,
ನೋಡಿ, ಮೊದ್ಲೆಲ್ಲ ಏನಾಗ್ತಾ ಇತ್ತು, ಯಾರೋ ಒಬ್ರು ಬರೋರು, ಅದಕ್ಕೆ ಶಿಲಾನ್ಯಾಸ ಮಾಡೋರು, ಎರಡ್ ಮೂರು ಟರ್ಮ್ ಆದ್ಮೇಲೆ ಬೇರೆ ಯಾರು ಬರೋರು, ಬೇರೆ ಯಾರು ಇನಾಗ್ರೇಟ್ ಮಾಡೋರು. ಇವತ್ತಿನ ದಿವಸ ಏನಾಗ್ತಾ ಇದೆ, ಒಂಬತ್ತು ಬರೋ ಇದರಲ್ಲಿ ಮೋದಿ ಅವ್ರು ಬರ್ತಾ ಇದಾರೆ, ಶಂಕುಸ್ಥಾಪನೆ ಮಾಡ್ತಾ ಇದಾರೆ, ಫೌಂಡೇಶನ್ ಹಾಕ್ತಾ ಇದಾರೆ, ಇನ್ ಎರಡು ವರ್ಷದಲ್ಲಿ ಅವರೇ ಬಂದು ಇನಾಗ್ರೇಷನ್ ಮಾಡ್ತಾ ಇದಾರೆ. ಅದಕ್ಕೆ ನಾನು ಇವತ್ತಿನ ದಿವಸ ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ಬೋದು. ಶಿವಮೊಗ್ಗ ಏರ್ಪೋರ್ಟ್ ಜನರಿಗೆ ಅನುಕೂಲವಾಗುವಂತಹ, ರೈತರಿಗೆ ಅನುಕೂಲವಾಗುವಂತಹ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳಾಗಿರ್ಬೋದು, ಅಥವಾ ನೋಡಿ ಮೇಕೆದಾಟ ಆಗಿರ್ಬೋದು, ಅಪ್ಪರ ಕೃಷ್ಣ ಆಗಿರ್ಬೋದು, ಈ ರೀತಿಯಂತ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳಿಗೆ ಸಮಯ ಹಿಡಿಯುತ್ತೆ. ಇದು ಅದನ್ನ ಅವರು ಹೇಳೋದು, ನಮಗೂ ಸಮಯ ಹಿಡಿಯುತ್ತೆ ಅಂತ. ಇವತ್ತಿನ ದಿವಸ ನಾವು ನೆನೆಸಿದನ್ನ, ಜನಗಳಿಗೆ ಬಯಸಿದನ್ನ ಇವತ್ತಿನ ದಿವಸ ಹಿಡಿದು ಒಂದು ಎರಡು ಮೂರು ವರ್ಷದಲ್ಲಿ ವಿತಿನ್ ಸ್ಪ್ಯಾನ್ ಆಫ್ ಎರಡು ವರ್ಷದಲ್ಲಿ ಎಲ್ಲ ಮಾಡ್ತಾ ಇದೀವಿ. ಮೊದ್ಲಿನ ತರ ಯಾವ್ದೋ ಒಂದು ಸ್ಕಿಲ್ ಮಾಡೋದು, ಬೇರೆ ಯಾವ್ದೋ ಸ್ಕಿಲ್ ಬಂದು ಇನಾಗ್ರೇಷನ್ ಮಾಡ್ತಾ ಇಲ್ಲ. ವಿಜಯ್ ಪ್ರಸಾದ್ ಸರ್, ವಿಲ್ ಕಮ್ ಬ್ಯಾಕ್ ಬಟ್ ಸರ್ ಒಂದ್ ನಿಮಿಷ ಸರ್. ಸರ್, ಕರ್ನಾಟಕದಲ್ಲಿ ಎಷ್ಟು ಅಣೆಕಟ್ಟುಗಳಿವೆ, ಕರ್ನಾಟಕದಲ್ಲಿ ಎಷ್ಟು ನೀರಾವರಿ ಯೋಜನೆಗಳಾಗಿವೆ, ಕರ್ನಾಟಕ ಯಾವತ್ತು ಹಿಂದೆ ಇರುವಂತಹ ಸ್ಟೇಟ್ ಅಲ್ಲ. ನೀವು ಎರಡು ಟರ್ಮ್ ಆಳಿದ್ದೀರಾ ಕರ್ನಾಟಕದಲ್ಲಿ ಆಸ್ ಅ BJP ಪಾರ್ಟಿ. ಸೊ ಆ ಎರಡು ಟರ್ಮ್ ಬಿಟ್ಟರೆ ಸರ್, ಬೇರೆ ಬೇರೆ ಪಕ್ಷಗಳು ಈ ಕರ್ನಾಟಕವನ್ನ ಆಳಿದಾವೆ. ಹೀಗಾಗಿ ಇಲ್ಲಿಯವರೆಗೆ ಕರ್ನಾಟಕ ಯಾವತ್ತೂ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿಲ್ಲ. ವಿ ಆರ್ ವೆರಿ ಪ್ರೋಗ್ರೆಸಿವ್ ಸ್ಟೇಟ್. ನಾವು ಬೇರೆ ರಾಜ್ಯಗಳಿಗೆ ಮಾದರಿ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ, ಕರ್ನಾಟಕದ ಜನ ಎಲ್ಲ ವಿಚಾರಗಳಲ್ಲಿ, ಅದು ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ತಾಂತ್ರಿಕವಾಗಿಯೂ ಆಗಿರ್ಬೋದು, ಸೊ ನಾವು ಯಾವತ್ತೂ ಕೂಡ ಮುಂದೆ ಇದ್ದೀವಿ. ನಾವು ಹಿಂದೆ ಇರುವಂತಹ ರಾಜ್ಯ ಅಲ್ವೇ ಅಲ್ಲ. ಸೊ ಯು ಕೆನಾಟ್ ಸೇ ದಟ್ ಈ ಹಿಂದೆ ಇದ್ದವ್ರು ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವನೇ ಆಗೋದಿಲ್ಲ, ಯಾಕಂದ್ರೆ ನಾವು ವಿ ಆರ್ ಆಲ್ವೇಸ್ ಅ ಪ್ರೋಗ್ರೆಸಿವ್ ಸ್ಟೇಟ್. ಎಷ್ಟು ಜನ ಮನೆಗಳಿಗೆ, ಎಷ್ಟು ಮನೆಗಳಿಗೆ ನಲ್ಲಿ ನೀರಿತ್ತು ಅದನ್ನ ಕೇಳಿ ಕಾಂಗ್ರೆಸ್ ಅವರಿಗೆ. ನಾವು ಒಂದ್ ನಿಮಿಷ ಸರ್, ನೀರು ನೋಡಿ ಸರ್, ನೀವು ಈ ಖಾನಾ ಕಪ್ಡಾ ಮಕಾನ್ ವಿಚಾರದಲ್ಲಿ ಯು ಕನಾಟ್ ಸ್ಯಾಟಿಸ್ಫೈ ಎವ್ರಿಬಡಿ, ಬಟ್ ದಟ್ ಈಸ್ ಅದು ನಿರಂತರವಾದಂತಹ ಪ್ರಕ್ರಿಯೆ. ನೀವು ಎಲ್ಲಾರ್ಗು ಕೊಟ್ಬಿಟ್ಟಿದೀವಿ ಬಹಳ ಕಡೆ ನಾಳ ಇದೆ ನೀರ್ ಬರಲ್ಲ ಸರ್, ನಮ್ಮ ಹುಬ್ಳಿ ಧಾರವಾಡ ಕಡೆ 10 ದಿನಕ್ಕೊಮ್ಮೆ ನೀರ್ ಬರುತ್ತೆ. ಸೊ ಈ ತರದ ಇಶ್ಯೂಸ್ ಇದೆ ಇಲ್ಲ ಅಂತ ಹೇಳಿಲ್ಲ, ಬಟ್ ದ ಪ್ರಾಬ್ಲಮ್ ಈಸ್ ಕರಪ್ಷನ್ ಬಗ್ಗೆ ಯಾರು ಅಡ್ರೆಸ್ ಮಾಡ್ತಾ ಇಲ್ಲ ಅನ್ನೋದು. ಅದೇ ಕರಪ್ಷನ್ ಬೆಲೆ ಏರಿಕೆ, ಜನರ ತೊಂದರೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಅಡ್ರೆಸ್ ಮಾಡಲ್ಲ, ಬರ್ತಾರೆ, ಭಾಷಣ ಹೊಡಿತಾರೆ, ಹೋಗ್ತಾರೆ ಅನ್ನುವಂತಹ ಒಂದು ಪರ್ಸೆಪ್ಷನ್ ಇದೆ.